ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ನೀವೇನು ಕ್ಯಾರೆಕ್ಟರ್ನ ಸ್ಕ್ರೀನಲ್ಲಿ ನೋಡ್ತಾ ಇದ್ರಲ್ಲ, ಈ ಕ್ಯಾರೆಕ್ಟರ್ ನೀವು ಎಲ್ಲಾದರೂ ನೋಟಿಸ್ ಮಾಡೇ ಇರ್ತೀರಿ ತಾನೆ? ಎಲ್ಲಿ ಮಾಡಿರ್ತೀರಾ? ಅಡ್ವಾನ್ಸ್ ಸರ್ವರ್ದಲ್ಲಿ ಸಾಕಷ್ಟು ಈ ಕ್ಯಾರೆಕ್ಟರ್ ನಮ್ಮ ಗೇಮ್ನಲ್ಲಿ ಬರುತ್ತೆ ಅಂತ ಹೇಳಿದ್ರು, ಆದರೂ ಈ ಕ್ಯಾರೆಕ್ಟರು ನಮ್ಮ ಗೇಮ್ನಲ್ಲಿ ಇನ್ನೂ ಬಂದಿಲ್ಲ ಗೈಸ್. ಓಕೆನಾ? ಈ ಕ್ಯಾರೆಕ್ಟರ್ ಬಗ್ಗೆ ನೀವು ಇನ್ನೂ ಡೀಟೇಲ್ ಆಗಿ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಗೈಸ್, ಈ ವಿಡಿಯೋದಲ್ಲಿ ಇದೊಂದೇ ಫ್ಯಾಕ್ಟ್ ಅಲ್ಲ. ಸೊ ಗೈಸ್, ನಿಮಗೆ ಮೊದಲೇ ಗೊತ್ತಿರುತ್ತೆ, ಬನ್ನಿ MP40 ಗನ್ನು ಇದು ತುಂಬಾನೇ ಫೇಮಸ್ ಗನ್ನು. ಆದರೆ ಈ ಗನ್ನೇ ನಮ್ಮ ಗೇಮ್ನಲ್ಲಿ ಇನ್ನೂ ಸ್ಟೋರ್ನಲ್ಲಿ ಅವೈಲೇಬಲ್ ಮಾಡಿಲ್ಲ. ಅಂದರೆ ಗೈಸ್, ನಮ್ಮ ಗರಿನದವರು ಯಾಕೆಪ್ಪ ಈ ಗನ್ಸ್ಕಿನ ಇದುವರೆಗೆ ಇನ್ನೂ ಸ್ಟೋರ್ನಲ್ಲಿ ಕೊಟ್ಟಿಲ್ಲ ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ಮತ್ತೆ ಗೈಸ್, ಈ ವಿಡಿಯೋದಲ್ಲಿ ಕೇವಲ ಇವರೆಡೇ ಫ್ಯಾಕ್ಟ್ ಅಲ್ಲ. ಸೊ ಗೈಸ್, ನಿಮಗೆ ಇನ್ನೂ ಗೊತ್ತಿಲ್ಲ ಅಂದರೆ ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಒಂದು ಎಂಥ ಕಾಲ ಬಂದಿತ್ತಂದರೆ, ಈ ಟೈಮ್ನಲ್ಲಿ ನಾವು ಬುಯ್ಯ ಮಾಡಿದ್ರೂ ಸಹ ರ್ಯಾಂಕ್ ಪ್ಲೇಸ್ ಎಷ್ಟಾಗ್ತಿತ್ತು ಅಂತ ನಿಮಗೆ ಗೊತ್ತಾ? ಕೇವಲ +2 ಅಷ್ಟೇ ಆಗ್ತಿತ್ತು. ಯಾವ ಟೈಮ್ನಲ್ಲಿ ನಮ್ಮ ಗೇಮ್ನಲ್ಲಿ ಈ ಕಾಲ ಬಂದಿತ್ತು ಅಂತ ತಿಳ್ಕೊಬೇಕಂದ್ರೆ ವೀಡಿಯೋನ ಕಂಪ್ಲೀಟ್ ಆಗಿ ನೋಡಿ. ಮತ್ತೆ ಗೈಸ್, ವೀಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಮಾಡಿಬಿಡ್ತೀನಿ. ಸೊ ಗೈಸ್, ನಾನು ನಿಮಗೆ ಆ್ಯಕ್ಚುಲಿ ಒಂದು ಕೊಲಾಬ್ರೇಷನ್ ವೀಡಿಯೋ ಬರುತ್ತೆ ಅಂತ ಹೇಳಿದ್ದೆ. ಕೊಲಾಬ್ರೇಷನ್ ಯಾರ ಬಳಿ ಮಾಡ್ತಾನಂತ ಅದು ತುಂಬಾ ಸೀಕ್ರೆಟು. ಸೊ ಗೈಸ್, ಆ ವೀಡಿಯೋ ಅವಳೇ ನಾನು ಅಪ್ಲೋಡ್ ಮಾಡಿ ಯೂಟ್ಯೂಬ್ನಲ್ಲಿ ಇಟ್ಟಿದ್ದೀನಿ, ಅಂದರೆ ಪ್ರೈವೇಟ್ನಲ್ಲಿ ಇಟ್ಟಿದ್ದೀನಿ. ಆದರೆ ಗೈಸ್, ಆ ವೀಡಿಯೋ ಯಾವಾಗ ಪಬ್ಲಿಕ್ ಆಗುತ್ತೆ ಅಂದರೆ, ಈ ವಿಡಿಯೋದಲ್ಲಿ ಯಾವಾಗ 2000ಕ್ಕಿಂತ ಜಾಸ್ತಿ ಲೈಕ್ಸ್ ಬರುತ್ತಲ್ಲ ಆ ವಿಡಿಯೋ ಪಬ್ಲಿಕ್ ಆಗುತ್ತೆ. ಆ ವಿಡಿಯೋ ಆದಷ್ಟು ಬೇಗನೆ ಬರ್ಬೇಕಪ್ಪ. ಕೊಲಾಬ್ರೇಷನ್ ವೀಡಿಯೋ ನೀವು ಆದಷ್ಟು ಬೇಗನೆ ನೋಡ್ಬೇಕಂದ್ರೆ ಈ ವಿಡಿಯೋದಲ್ಲಿ ಒಂದು ಶೇರ್ ಟಾರ್ಗೆಟ್ ಇರುತ್ತೆ ಗೈಸ್. ಓಕೆನಾ? ಶೇರ್ ಟಾರ್ಗೆಟ್ ಎಷ್ಟಿರುತ್ತೆ ಅಂದರೆ 600ಕ್ಕಿಂತ ಜಾಸ್ತಿನೇ ಇರುತ್ತೆ. ಈ ವಿಡಿಯೋದಲ್ಲಿ ಯಾವಾಗ 600ಕ್ಕಿಂತ ಜಾಸ್ತಿ ಶೇರ್ಸ್ ಬರುತ್ತೆ ಅಲ್ಲ, ಆ ವಿಡಿಯೋನ ನಾನು ಆ ಟೈಮ್ನಲ್ಲಿನೇ ಪಬ್ಲಿಕ್ ಮಾಡ್ತು. ಇದರಿಂದ ಗೈಸ್, ಯಾರಲ್ಲ ವೀಡಿಯೋ ನೋಡ್ತಿದ್ರಲ್ಲ, ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಕನಾಲ್ಗೆ ಸೆಟ್ ಮಾಡಿ. ಹಾಗಾದ್ರೆ ಬನ್ನಿ ಗೈಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಸೊ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ನಿಮ್ಮ ಪರಿಚಯ ಕನ್ನಡಿಗ P8 ಬ್ರೋ, ಹಾಗೂ ನೀವು ನೋಡ್ತಿರೋ ಚಾನಲ್ Panchu 800. ಗೈಸ್, ನಾವೀಗ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 8 ಕಡೆ ಬಂದ್ಬಿಡೋಣ. ಏನಪ್ಪ ಫ್ಯಾಕ್ಟ್ ನಂಬರ್ 8 ಅಂತ ಕೇಳೋಕ್ಕಿಂತ ಮುಂಚೆ ಗೈಸ್, ನಿಮ್ಮ ರ್ಯಾಂಕು ಎಲ್ಲಿ ಇದೆ ಅಂತ ಒಂದ್ಸಲ ಕಮೆಂಟ್ ಮಾಡಿ. ಏನಪ್ಪ ಪ್ಲಾಟಿನಮೋ, ಡೈಮಂಡು, ಹೀರೋಯಿಕು, ಗ್ರ್ಯಾಂಡ್ ಮಾಸ್ಟರು ಇರ್ಬೋದು, ಯಾರು ಒಬ್ರು ಗ್ರ್ಯಾಂಡ್ ಮಾಸ್ಟರು ಆದರೂ ಒಂದ್ಸಲ ಕಮೆಂಟ್ ಮಾಡಿ, ನಾವು ಕೂಡ ತಿಳ್ಕೊಂಬಿಡೋಣ ಎಷ್ಟು ಜನ ರ್ಯಾಂಕ್ ಪೋಸ್ಟರ್ಸು ನಮ್ಮ ವಿಡಿಯೋನ ನೋಡ್ತಿದ್ದಾರೆ ಅಂತ. ಏನಪ್ಪ ಫ್ಯಾಕ್ಟ್ ಅಂತ ಕೇಳ್ಬೋದು. ಸೊ ಗೈಸ್, ಆಲ್ಮೋಸ್ಟ್ ಆಲು 3 ಇಯರ್ಸ್ ಆಗೋ ಅಂತಲೇ ಅನ್ಕೊಳ್ಳಿ, ಈ ಟೈಮ್ನಲ್ಲಿ ರ್ಯಾಂಕ್ ಸೀಸನ್ ಇನ್ನೂ ನ್ಯೂ ಆಗಿನೇ ಬಂದಿತ್ತು ಗೈಸ್. ಓಕೆನಾ? ಈ ಟೈಮ್ನಲ್ಲಿ ನಾವು ರ್ಯಾಂಕ್ ಪುಷ್ ಮಾಡ್ಬೇಕಾದ್ರೆ ಹೀರೋಯಿಕ್ಕಿಂದ ಹೈಯೆಸ್ಟ್ ಆಗಿತ್ತು, ಯಾಕಂದರೆ ಗ್ರ್ಯಾಂಡ್ ಮಾಸ್ಟರ್ ಅಂಬೋದು ಇನ್ನೂ ಬಂದಿದ್ದಿಲ್ಲ. ಮತ್ತು ಆ ಟೈಮ್ನಲ್ಲಿ ನಾವು ಬುಯ್ಯ ಮಾಡಿದ್ರು ಸಹ ಗೈಸ್, ಓಕೆನಾ, ಹೀರೋಯಿಕ್ನಲ್ಲಿ ಹೋಗ್ಬಿಟ್ಟು 4000 ಪಾಯಿಂಟ್ಸ್ ಮಾಡಿಬಿಟ್ಟು ಅಲ್ಲಿ ನಾವು ಬುಯ್ಯ ಮಾಡಿದ್ರು ಸಹ ರ್ಯಾಂಕ್ ಸ್ಕೋರು ಎಷ್ಟು ಪ್ಲಸ್ ಆಗ್ತಿತ್ತು ಅಂದರೆ ಕೇವಲ +2 ಅಷ್ಟೇ ಆಗ್ತಿತ್ತು. ಸೊ ಗೈಸ್, ನೀವೇ ನೋಡ್ಬೋದು DS ಪೆಡ್ರೋ ಅವ್ರ ಗೇಮ್ ಪ್ಲೇ, ಅವ್ರು ಬುಯ್ಯ ಮಾಡ್ತಾರೆ, ಬುಯ್ಯ ಮಾಡಿದ್ರು ಕೂಡ +2 ಅಷ್ಟೇ ಆಗ್ತಿತ್ತು. ಎದಕ್ಕಪ್ಪ ನಾವು ಆ ಟೈಮ್ನಲ್ಲಿ ಬುಯ್ಯ ಮಾಡಿದ್ರು ಸಹ ಬರೀ +2 ಆಗ್ತಿತ್ತು ಅಂದರೆ ಆ ಟೈಮ್ನಲ್ಲಿ ಫ್ರೀ ಫೈರ್ ಆಡೋರು ಯಾರು ಇದ್ದಿದ್ದಿಲ್ಲ, ಮತ್ತು ನಮ್ಮ ಗೇಮ್ನವ್ರು ಕೂಡ ಈ ಥರ ರ್ಯಾಂಕ್ ಟೈರ್ಸ್ನ ಇಂಟ್ರೊಡ್ಯೂಸ್ ಮಾಡೋಕ್ಕೆ ಯಾರಿಗೂ ಇಂಟ್ರೆಸ್ಟ್ ಇದ್ದಿದ್ದಿಲ್ಲ ಗೈಸ್. ಓಕೆನಾ? ಇದು ಫಸ್ಟ್ ರೀಸನ್. ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ಬ್ಯಾಟಲ್ ಸ್ಕೋರ್ ಅಂತ ಏನಿದೆಯಲ್ಲ ಗೈಸ್, ಇದು ಸಪ್ರೇಟಾಗಿ ಏನು ಆ್ಯಡ್ ಮಾಡ್ತಿದ್ದಿಲ್ಲ, ಬರೀ ರ್ಯಾಂಕ್ ಸ್ಕೋರ್ ಅಷ್ಟೇ, +2 ಅಷ್ಟೇ ಆ್ಯಡ್ ಮಾಡ್ತಿದ್ರು. ಮತ್ತು ಇನ್ನೊಂದು ರೀಸನ್ ಏನಪ್ಪ ಅಂದರೆ ಗ್ರ್ಯಾಂಡ್ ಮಾಸ್ಟರ್ ಎಂಬ ಟೈರ್ ಬಂದಿದ್ದಿಲ್ಲ ಗೈಸ್. ಓಕೆನಾ? ಇಷ್ಟೇ ರೀಸನು, ಮತ್ತು ಬರೀ +2 ಅಷ್ಟೇ ಆಗ್ತಿತ್ತು. ಒಂದ್ಸಲ ಯೋಚನೆ ಮಾಡಿ, ಏನಪ್ಪ ಸ್ಟಾರ್ಟಿಂಗ್ನಲ್ಲಿನೇ ಎಲಿಮಿನೇಟ್ ಆಗಿಬಿಟ್ರೆ ಏನೋ -60 -80 ಎಲ್ಲ ಆಗಿಬಿಡ್ತಿತ್ತು. ಇದರಿಂದ ಗೈಸ್, ಆಲ್ಮೋಸ್ಟ್ ಆಲ್ ಆ ಟೈಮ್ನಲ್ಲಿ ರ್ಯಾಂಕ್ ಪಾಯಿಂಟ್ಸು ಇಂದ ಹೈಯೆಸ್ಟ್ ಸ್ಕೋರ್ ಎಷ್ಟು ಮಾಡ್ತಿದ್ದೆ ಅಂದರೆ ಅಬ್ಬಬ್ಬ 4026 4018 ಇಷ್ಟೇ ಮಾಡ್ತಿದ್ರು ಗೈಸ್. ಓಕೆನಾ? ಮೈನಸ್ಸು ತುಂಬಾ ಜಾಸ್ತಿ ಆಗ್ತಿತ್ತು. ಈಗ ಅಟ್ ಪ್ರೆಸೆಂಟ್ ಕೂಡ ಏನು ಕಮ್ಮಿ ಇಲ್ಲ, ಇವಾಗ ಕೂಡ ತುಂಬಾ ಕಮ್ಮಿನೇ ಪ್ಲಸ್ ಆಗೋದು, ಬರೀ +10 ಅಷ್ಟೇ ಆಗುತ್ತೆ. ಏನಪ್ಪ ನಾವು ಗ್ರ್ಯಾಂಡ್ ಮಾಸ್ಟರ್ನಲ್ಲಿ ರ್ಯಾಂಕ್ ಪುಷ್ಟ್ ಮಾಡ್ಬೇಕಾರೆ ಗೈಸ್. ಓಕೆನಾ? ಸೊ ಗೈಸ್, ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 7 ಕಡೆ ಬಂದ್ಬಿಡೋಣ. ಸೊ ಗೈಸ್, ನೀವು ಒಂದ್ಸಲನಾದ್ರೂ ಯೋಚನೆ ಮಾಡಿರ, ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿ ಏನಪ್ಪ ನಾವು ಕಸ್ಟಮ್ ಮ್ಯಾಚ್ ಆಡ್ತಿರ್ತೀವಲ್ಲ ಗೈಸ್, ಈ ಟೈಮ್ನಲ್ಲಿ ನಾವು ಸೆಟ್ಟಿಂಗ್ಸ್ನಲ್ಲಿ ಹೋಗ್ಬಿಟ್ಟು ಅನ್ಲಿಮಿಟೆಡ್ ಅಂತ ಮಾಡಿಬಿಟ್ರೆ ಪ್ರತಿಯೊಂದು ವಸ್ತು ಕೂಡ ಅನ್ಲಿಮಿಟೆಡ್ ಆಗಿಬಿಡುತ್ತೆ. ಫಾರ್ ಎಕ್ಸಾಂಪಲ್, ಯಾವುದೇ ಗನ್ನಿಂದು ಬುಲೆಟ್ ಆಗಿರ್ಬೋದು, ಗ್ರಾನೇಡ್ ಆಗಿರ್ಬೋದು, ಲ್ಯಾಂಡ್ ಮೈನ್ ಆಗಿರ್ಬೋದು, ಗ್ಲೂವಾಲ್ ಆಗಿರ್ಬೋದು, ಇದೇ ರೀತಿ ಆಲ್ಮೋಸ್ಟ್ ಅಲ್ಲೂ ಪ್ರತಿಯೊಂದು ವಸ್ತು ಕೂಡ ಅನ್ಲಿಮಿಟೆಡ್ ಆಗಿಬಿಡುತ್ತೆ. ಆದರೆ ಮೆಡಿಕಿಟ್ ಮಾತ್ರ ಅನ್ಲಿಮಿಟೆಡ್ ಆಗೋದಿಲ್ಲ ಗೈಸ್. ಓಕೆನಾ? ನಮ್ಮ ಗೇಮ್ನವರು ಎದಕ್ಕೆಪ್ಪ ಮೆಡಿಕಿಟ್ನ ಅನ್ಲಿಮಿಟೆಡ್ನಲ್ಲಿ ಹಾಕಿಲ್ಲ ಅಂತ ನಿಮಗೆ ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ನೀವು ಎದಕ್ಕೆ ಚಿಂತೆ ಮಾಡ್ತೀರಾ, ನಾನು ಆ ಡೌಟ್ನ ಕ್ಲಾರಿಫೈ ಮಾಡೇ ಬಿಡ್ತು. ಎದಕ್ಕಪ್ಪ ನಮ್ಮ ಗೇಮ್ನವರು ಮೆಡಿಕಿಟ್ನ ಅನ್ಲಿಮಿಟೆಡ್ ಮಾಡಿಲ್ಲ ಅಂತ ಗೈಸ್? ಓಕೆನಾ? ಎದಕ್ಕಪ್ಪ ಅಂತ ಕೇಳ್ಬೋದು, ನೀವೇ ಹೇಳಿ ಗೈಸ್. ಓಕೆನಾ? ಸಿಂಪಲ್ ಲಾಜಿಕ್ಕು, ಮೆಡಿಕಿಟ್ನ ನಾನು ಅನ್ಲಿಮಿಟೆಡ್ ಆಗಿಬಿಟ್ರೆ ಪ್ರತಿಯೊಬ್ಬರು ಜೋನ್ವರೆಗೆ ಕೂತ್ಕೊಂಡು ಮೆಡಿಕಿಟ್ ಹಾಕಿ ಅಂತ ಕೂತ್ಬಿಡ್ತಾರೆ. ಮತ್ತು ಏನಪ್ಪ ಒಂದು ಟೈಪ್ ಅನ್ಲಿಮಿಟೆಡ್ ಹೆಲ್ತ್ ಇದ್ದಂಗೆ ಅಂತಲೇ ಹೇಳ್ಬೋದು ಮೆಡಿಕಿಟ್ನ ಅನ್ಲಿಮಿಟೆಡ್ ಮಾಡಿಬಿಟ್ರೆ. ಮತ್ತು ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಇನ್ಬ್ಯಾಲೆನ್ಸ್ನ ಕ್ರಿಯೇಟ್ ಮಾಡಬಾರ್ದು ಅಂತಲೇ ನಮ್ಮ ಗೇಮ್ನವರು ಮೆಡಿಕಿಟ್ನ ಅನ್ಲಿಮಿಟೆಡ್ ಮಾಡಿಲ್ಲ ಗೈಸ್. ಓಕೆನಾ? ಮತ್ತು ಇದೇ ರೀತಿಯೇ ಕ್ಲಾಸ್ ಕೋಡ್ನಲ್ಲಿ ಕೂಡ ನಮಗೆ ಕೇವಲ 2 ಮೆಡಿಕಿಟ್ ಕೊಡ್ತಾರೆ ಒಂದೊಂದು ರೌಂಡಿಗೂ. ಎದಕ್ಕಪ್ಪ ಅಂದರೆ ಎಲ್ಲರೂ ಸುಮ್ಮನೆ ರಶ್ ಮಾಡೋದು, ಮೆಡಿಕಿಟ್ ಹಾಕೋದು ಈ ಥರ ಮಾಡಿಬಿಡ್ತಾರೆ ಅಂತ ಕೇವಲ 2 ಮೆಡಿಕಿಟ್ ಕೊಟ್ಟಿರ್ತಾರೆ. ಮತ್ತು
ಜೊತೆಗೆ ಕಸ್ಟಮ್ ರೂಮ್ಸ್ ನಲ್ಲಿ ಕೂಡ ನಮಗೆ ಇದೇ ರೀತಿನೇ ಅನ್ಬ್ಯಾಲೆನ್ಸ್ ಕ್ರಿಯೇಟ್ ಆಗಬಾರ್ದು ಅಂತ ಮೆಡಿಕೇಟ್ಸ್ ನ ಅನ್ಲಿಮಿಟೆಡ್ ಮಾಡಿಲ್ಲ ಗೈಸ್. ಸೊ ಗೈಸ್ ನಾವು ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 6 ಕಡೆ ಬಂದ್ಬಿಡೋಣ. ಸೊ ಗೈಸ್ ಈ ಫ್ಯಾಕ್ಟ್ ನ ಮಾತ್ರ ಮಿಸ್ ಮಾಡ್ಕೊಬೇಡಿ, ಇದು ಎಲ್ಲದಕ್ಕಿಂತ ಇಂಟ್ರೆಸ್ಟಿಂಗ್ ಇದೆ. ಫ್ಯಾಕ್ಟ್ ನಂಬರ್ 1 ಅಲ್ಲಿನೇ ತರಬೇಕು ಅಂತ ಅನ್ಕೊಂಡಿದ್ದೆ. ಏನಪ್ಪ ಅಂತ ನೀವೇ ನೋಡಬಹುದು, ಇವೇನೆ ಎಲ್ಲ ಎಮೋಜಿಸ್ ಯೂಸ್ ಮಾಡ್ತೀವಲ್ಲ ಇವೆಲ್ಲ ಎಮೋಜಿಸ್ ಕೂಡ ಒಂದು ಅರ್ಥ ಇದೆ ಗೈಸ್. ಏನಪ್ಪ ಅಂತ ನೀವು ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ಸೊ ಗೈಸ್ ಇಲ್ಲಿ ನೀವೇ ನೋಡಬಹುದು, ಇದೇನು ಬಲೂನ್ ಇಟ್ಕೊಂಡು ಒಂದು ಬಲೂನ್ ಊತ್ತಿದೆ ಅಲ್ಲ, ಇದು ಕೆಲ್ಲಿ ಕ್ಯಾರೆಕ್ಟರ್ ಗೈಸ್, ಓಕೆನಾ. ಇದು ಮತ್ತೆ ಈ ಎಮೋಜಿ ಕರೋಲಿನ್ ಕ್ಯಾರೆಕ್ಟರು, ಇದು ಫ್ರಾಡ್ ಕ್ಯಾರೆಕ್ಟರು, ಇದು ಆಂಡ್ರ್ಯೂ ಕ್ಯಾರೆಕ್ಟರು, ನೆಕ್ಸ್ಟ್ ಯಾವ್ದಪ್ಪ ಇದು ಕ್ಲಾ ಕ್ಯಾರೆಕ್ಟರು, ಇದು ಮ್ಯಾಕ್ಸಿಮ್ ಕ್ಯಾರೆಕ್ಟರು, ಇದು ನಿಖಿತಾ ಕ್ಯಾರೆಕ್ಟರ್ ಗೈಸ್, ಓಕೆನಾ. ಇದು ಮಿಗ್ವೆಲ್ಲು, ಮತ್ತೆ ನೆಕ್ಸ್ಟ್ ಯಾವುದಂದ್ರೆ ಇದು ಒಲಿವಿಯಾ, ಓಕೆನಾ. ನೆಕ್ಸ್ಟ್ ಬರೋದು ಪಲೋಮಾ, ಮತ್ತೆ ಗೈಸ್ ಇದಾದ್ಮೇಲೆ ಲಾಸ್ಟಿಗೆ ಬರ್ತಾ ಇರೋದು ಯಾವ್ದಂದ್ರೆ ಇದುವೇ ಮೀಶಾ ಕ್ಯಾರೆಕ್ಟರ್ ಗೈಸ್, ಓಕೆನಾ. ಮತ್ತೆ ಇನ್ನು ಉಳಿಕಿದ ಎಮೋಜಿಸ್ ಎಲ್ಲ ನಮ್ಮ ಗೇಮ್ನವರು ಅವರೇ ಕ್ರಿಯೇಟ್ ಮಾಡಿಬಿಟ್ಟು ಹಾಕಿದ್ದಾರೆ. ಮತ್ತೆ ಈ ಕ್ಯಾರೆಕ್ಟರ್ದು ಒನ್ ಟೈಪ್ ಮೀನಿಂಗ್ ಇದೆ ಅಂತ ನೋಡ್ಬೋದು. ಏನಪ್ಪ ಇವೆಲ್ಲ ಎಮೋಜಿಸ್ ಹಿಂಗಿದೆ ಹಂಗಿದೆ ಅಂತ ನೀವು ಅನ್ಕೊಂಡಿರ್ತೀರಲ್ಲ, ಇವೆಲ್ಲ ಕ್ಯಾರೆಕ್ಟರ್ ಬೇಸ್ಡ್ ಎಮೋಜಿಸ್ ಗೈಸ್, ಓಕೆನಾ. ಸೊ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ ಯಾವುದಪ್ಪ 5 ಕಡೆ ಬಂದ್ಬಿಡೋಣ. ಸೊ ಗೈಸ್ ನೀವೇನಾದರೂ ಫ್ಯೂಚರ್ನಲ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಬೇಕಂತ ಅನ್ಕೊಂಡಿದ್ರೆ ಈ ಫ್ಯಾಕ್ಟ್ನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಅದಕ್ಕಪ್ಪ ಪಿಎಡ್ ಬ್ರೋ ಬಿಸ್ನೆಸ್ ರಿಲೇಟೆಡ್ ಟಾಪಿಕ್ಸ್ ಎಲ್ಲ ಡಿಸ್ಕಸ್ ಮಾಡ್ತಿದ್ರೆ ಅಂತ ಕೇಳ್ಬೋದು. ಸೊ ಗೈಸ್ ನಿಮಗೆ ಮೊದಲೇ ಗೊತ್ತಿರುತ್ತೆ ನಮ್ಮ ಗೇಮ್ನಲ್ಲಿ ಕೆಲವೊಂದಿಷ್ಟು ಗನ್ಸ್ಗಳನ್ನು ಬಿಟ್ಟು ಆಲ್ಮೋಸ್ಟ್ ಆಲ್ ಪ್ರತಿಯೊಂದು ಗನ್ನು ರಿಯಲ್ ಲೈಫ್ನಲ್ಲಿ ಇದೆ ಗೈಸ್, ಓಕೆನಾ. ಈ ಗನ್ ರಿಯಲ್ ಲೈಫ್ನಲ್ಲಿ ಇದೆ ಅಂದರೆ ಇದರ ಬೆಲೆ ಎಷ್ಟು ಅಂತ ನಿಮಗೆ ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ಆದರೆ ಇವೇ ನಮ್ಮ ಫ್ರೀ ಫೈರ್ ರಿಯಲ್ ಲೈಫ್ ಗನ್ಸ್ನಲ್ಲಿನೇ ಯಾವ ಗಣ್ಣಿಂದು ಬೆಲೆ ತುಂಬಾ ಜಾಸ್ತಿ ಇದೆ ಅಂತ ನಿಮಗೆ ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ನೀವೆಲ್ಲರೂ ಯಾವ ಗನ್ ಅನ್ಕೊಂಡಿರ್ತೀರಾ, AWM ಗನ್ ಆಗಿರ್ಬೋದು, Kar98 ಗನ್ ಆಗಿರ್ಬೋದು, ಡ್ರ್ಯಾಗ್ನೋವಾ ಗನ್ ಆಗಿರ್ಬೋದು, ಈ ಥರದ ಗನ್ನಿಂದು ಬೆಲೆ ತುಂಬಾ ಜಾಸ್ತಿ ಇರುತ್ತೆ ಅಂತ ಅನ್ಕೊಂಡಿರ್ತೀರಾ. ಸೊ ಗೈಸ್ ಯಾವ ಗಣ್ಣಿಂದು ರೇಟ್ ತುಂಬಾ ಜಾಸ್ತಿ ಇದೆ ಅಂತ ಹೇಳೋಕ್ಕಿಂತ ಮುಂಚೆ ಆಲ್ಮೋಸ್ಟ್ ಆಲ್ ಗೈಸ್ ಪ್ರತಿ ಒಂದು ಗಣ್ಣಿಂದು ಯಾವರೇಜ್ ರೇಟ್ ಎಷ್ಟಿರುತ್ತೆ ಅಂದರೆ 1 ಲಕ್ಷ, 1.5 ಲಕ್ಷ, 2 ಲಕ್ಷ ಇರುತ್ತೆ ಗೈಸ್, ಓಕೆನಾ. ಆದರೆ ಡೆಸರ್ಟ್ ಈಗಲ್ ಗಣ್ಣಿಂದು ಬೆಲೆನೇ ತುಂಬಾ ಜಾಸ್ತಿ ಇದೆ. ಈ ಗಣ್ಣಿಂದು ಬೆಲೆ ಎಷ್ಟಿದೆ ಅಪ್ಪ ಅಂತ ಹೇಳಿದ್ರೆ ನೀವು ಸಾಕಾಗಿಬಿಡ್ತೀರಾ. ಸ್ಟಾರ್ಟಿಂಗ್ ರೇಟೇ 3 ಲಕ್ಷ, ಮ್ಯಾಕ್ಸಿಮಮ್ಮು 30 ಲಕ್ಷ ಗೈಸ್, ಓಕೆನಾ. ಮತ್ತು ಇದು ಬಿಸ್ನೆಸ್ ಮೇಲೆ ಡಿಪೆಂಡ್ ಆಗುತ್ತೆ, ನಾವು ಲೀಗಲಾಗಿ ತೊಗೊಂಡ್ರೆ ಆಲ್ಮೋಸ್ಟ್ ಅಲ್ಲಿ ಒಂದು 3 ಲಕ್ಷ 30 ಲಕ್ಷದ ಮಟ್ಟ ಹೋಗ್ಬೋದು ಗೈಸ್, ಓಕೆನಾ. 30 ಲಕ್ಷ ಎದಕ್ಕೆ ಕೇಳಿದ್ನಪ್ಪ ಅಂತ ಕೇಳ್ಬೋದು, ಇದು ಒಂದೊಂದು ವೆಬ್ಸೈಟ್ನಲ್ಲಿ ಈ ಥರ ತೋರಿಸಿತ್ತು ಅಂತ ನಾನು ನಿಮಗೆ ಹೇಳ್ತಾ ಇದ್ದೀನಿ ಗೈಸ್, ಓಕೆನಾ. ಆದರೆ 3 ಲಕ್ಷನೇ ಮಿನಿಮಮ್ ರೇಟು. ನಾವು ನಾರ್ಮಲಾಗಿ ಆ ಥರ ರೌಡಿಗಳ ಥರ ಗನ್ಗಳು ತಗೊಳಕ್ಕೆ ಹೋದರೆ ಆಲ್ಮೋಸ್ಟ್ ಆಲ್ ಚೀಪ್ನಲ್ಲಿನೇ ಸಿಕ್ಬಿಡುತ್ತೆ. ಮತ್ತು ಗೈಸ್ ಇಡೀ ನಮ್ಮ ಫ್ರೀ ಫೈರ್ ರಿಯಲ್ ಲೈಫ್ ಗನ್ನಲ್ಲಿನೇ ತುಂಬಾ ಚೀಪ್ನಲ್ಲಿ ಸಿಗುವ ಗನ್ ಯಾವುದಂದ್ರೆ ಅದುವೇ SKS ಗನ್ನು. ಈ ಗನ್ನು ಆಲ್ಮೋಸ್ಟ್ ಆಲ್ ಒಂದು 40,000 ರೂಪಾಯಿಗೆ ಸಿಕ್ಬಿಡುತ್ತೆ ಗೈಸ್, ಓಕೆನಾ. ಸೊ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 4 ಕಡೆ ಬಂದ್ಬಿಡೋಣ. ಸೊ ಗೈಸ್ ಈ ಫ್ಯಾಕ್ಟ್ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ, ಮತ್ತು ನಿಮ್ಮ ಗೇಮ್ ಪ್ಲೇ ಸ್ಕಿಲ್ಸ್ನ ಕೂಡ ಇಂಪ್ರೂವ್ ಮಾಡ್ಬೋದು. ಮತ್ತು ಒಂದು ಟೈಪ್ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಅಂತಲೇ ಅಂದ್ಕೊಳ್ಳಿ. ಇಡೀ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಯಾವ ಗನ್ನಲ್ಲಿ ತುಂಬಾ ರೇಂಜ್ ಜಾಸ್ತಿ ಇದೆ ಅಂದರೆ ಗೈಸ್ ಡೈರೆಕ್ಟಾಗಿ ಹೇಳ್ಬೇಕಂದ್ರೆ ಯಾವ ಗನ್ನಲ್ಸಿಂದ ನಾವು ಫೈರ್ ಮಾಡಿದ್ರೆ ಈ ಗಣ್ಣಿಂದ ಬುಲೆಟ್ಟು ತುಂಬಾ ದೂರ ಹೋಗುತ್ತೆ ಅಂತ ನಿಮಗೂ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ನನಗೆ ಗೊತ್ತು ನೀವೆಲ್ಲರೂ AWM ಅಂತ ಅಂದ್ಕೊಂಡಿರ್ತೀರಾ, ಇಲ್ಲಿಕ್ರೆ ಯಾವುದಾದ್ರೂ ಸ್ನೈಪರ್ ಗನ್ನು, ಇಲ್ಲಿಕ್ರೆ ಡ್ರ್ಯಾಗ್ನೋವಾ ಗನ್ ಅಂತ ಅಂದ್ಕೊಂಡಿರ್ತೀರಾ. AWM ಗನ್ನೇ ಕರೆಕ್ಟಾ ರಾಂಗ್ ಅಂತ ಹೇಳೋಕ್ಕಿಂತ ಮುಂಚೆ ಫಸ್ಟ್ ನಾನು ನಿಮಗೆ ಒಂದು ಕ್ಲಿಪ್ನ ತೋರಿಸ್ಬಿಡ್ತು. ಸೊ ಗೈಸ್ ಇಲ್ಲಿ ನೀವೇ ನೋಡ್ಬೋದು, ನಾನು ಟ್ರೈನಿಂಗ್ ಗ್ರೌಂಡಲ್ಲಿ ಬಂದೀನಿ, M2B ಮತ್ತು Kar98 ತಾಣೀನಿ ಗೈಸ್, ಓಕೆನಾ. AWM ಗನ್ನಿನ ರೇಂಜ್ ಲಾಸ್ಟ್ನಲ್ಲಿ ಹೇಳ್ತು. ನೀವೇ ನೋಡ್ಬೋದು ಇವೇನು ಬೋಲ್ಡ್ ಇದೆ ಅಲ್ಲ ಗೈಸ್, ಇವೆಲ್ಲ ಬೋಲ್ಡು ಗ್ರೀನ್ ಕಲರ್ನಲ್ಲಿ ಇದ್ರೆ ಬುಲೆಟ್ಟು ಅಲ್ಲಿ ಮಟ್ಟ ಹೋಗುತ್ತೆ ಅಂತ ಅರ್ಥ ಗೈಸ್, ಓಕೆನಾ. ಮತ್ತು ಯೆಲ್ಲೋ ಕಲರ್ನಲ್ಲಿದ್ದರೆ ಬುಲೆಟ್ಟು ಕೆಲವೊಂದಿಷ್ಟು ಬುಲೆಟ್ ಮಾತ್ರನೇ ಅಲ್ಲಿ ಮಟ್ಟ ಹೋಗುತ್ತೆ, ರೆಡ್ ಕಲರ್ನಲ್ಲಿದ್ದರೆ ಅಲ್ಲಿ ಯಾವ ಬುಲೆಟ್ಟು ಹೋಗೋದಿಲ್ಲ ಅಂತ ಅರ್ಥ ಗೈಸ್, ಓಕೆನಾ. ನೀವೇ ನೋಡ್ಬೋದು ನಾವು M2B ಗನ್ ಹಿಡ್ಕೊಂಡಾಗೆ ಇಲ್ಲಿ ಒಂದು ಬೋಲ್ಡ್ ಕಾಣಿಸ್ತಿದೆಲ್ಲ, ಈ ಬೋಲ್ಡು ಯೆಲ್ಲೋ ಕಲರ್ನಲ್ಲಿ ಬಂದಿದೆ ಅಂದರೆ ಈ ಗಣ್ಣಿಂದು ರೇಂಜು ಅಲ್ಲಿ ಮಟ್ಟ ಇದೆ ಅಂತಲೇ ಅರ್ಥ ಗೈಸ್, ಓಕೆನಾ. ಮತ್ತು Kar98ಅಲ್ಲಿ ನೋಡೋಂಗಿದ್ರೆ ಆ ಬೋಲ್ಡು ಆಲ್ಮೋಸ್ಟ್ ಆಲ್ ಗ್ರೀನ್ ಕಲರ್ನಲ್ಲಿ ಬಂತು ಅಂದರೆ ಇದರ ಅರ್ಥ ಏನಪ್ಪ ಅಂದರೆ Kar98 ಗಣ್ಣಿಂದ ರೇಂಜು M2Bಕ್ಕಿಂತ ಜಾಸ್ತಿ ಇದೆ ಅಂತ ಅರ್ಥ, ಓಕೆ. ಈ ಡೌಟ್ಸ್ ಅಂತೂ ನಿಮ್ಗೆ ಕ್ಲಾರಿಫೈ ಆಗಿಬಿಟ್ಟಿರುತ್ತೆ. ನೀವೇ ನೋಡ್ಬೋದು M2B ಇಟ್ಕೊಂಡಾಗೆ ಸಾಕಷ್ಟು ಬೋಲ್ಡ್ ಯೆಲ್ಲೋ ಕಲರ್ನಲ್ಲಿ ಇತ್ತು, ಅದೇ ನಾವು Kar98 ತಗೊಂಡಾಗೆ ಕೆಲವೊಂದಿಷ್ಟು ಲಾಸ್ಟ್ನಲ್ಲಿರೋ ಬೋಲ್ಡ್ ಮಾತ್ರನೇ ಯೆಲ್ಲೋ ಕಲರ್ನಲ್ಲಿ ಬಂದಿತ್ತು ಗೈಸ್. ನಾವೀಗ ಡೈರೆಕ್ಟಾಗಿ AWM ಗನ್ನು ತೊಗೊಂಬಿಟ್ಟು ನೋಡ್ಬಿಡೋಣ. ನಾನಿಲ್ಲಿ ಯಾವುದೇ ರೀತಿಯ ಅಟ್ಯಾಚ್ಮೆಂಟ್ ಕೂಡ ತೊಗೊಂಡಿಲ್ಲ ಗೈಸ್, ಓಕೆನಾ. ನೀವು ನೋಡ್ಬೋದು ನಾವು AWM ಗನ್ ಹಿಡ್ಕೊಂಡಾಗೆ ಕೇವಲ ಲಾಸ್ಟ್ನಲ್ಲಿರೋ ಕೆಲವೊಂದಿಷ್ಟು 2 ಬೋಲ್ಡ್ ಮಾತ್ರನೇ ಯೆಲ್ಲೋ ಕಲರ್ನಲ್ಲಿ ಬಂದಿದೆ. ಇದರ ಅರ್ಥ ಏನಪ್ಪ ಅಂದರೆ AWM ಗನ್ನಿಂದು ರೇಂಜೇ ನಮ್ಗೆ ಫ್ರೀ ಫೈರ್ ಗೇಮ್ನಲ್ಲಿ ಜಾಸ್ತಿ ಇದೆ ಅಂತ ಅರ್ಥ. ಮತ್ತು ಗೈಸ್ ಇದೇ ರೀತಿ ಯಾವ್ಯಾವೆಲ್ಲ ಒಂದೊಂದು ಬುಲೆಟ್ನ ಫೈರ್ ಮಾಡುತ್ತೆ ಅಲ್ಲ ಅಂದರೆ ಡ್ರ್ಯಾಗ್ನೋ ಆಗಿರ್ಬೋದು, SKS ಆಗಿರ್ಬೋದು, ಈ ಥರದ ಗಣ್ಣಿಂದು ರೇಂಜ್ ಕೂಡ ಜಾಸ್ತಿ ಇದೆ ಗೈಸ್, ಓಕೆನಾ. ಸೊ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ ನಂಬರ್ 3 ಕಡೆ ಬಂದ್ಬಿಡೋಣ. ಸೊ ಗೈಸ್ ನಾನು ನಿಮಗೆ ಇವಾಗಲೇ ಹೇಳ್ತಾ ಇದ್ದೀನಿ, ಈ ಫ್ಯಾಕ್ಟ್ನ ಒಬ್ಬ ರ್ಯಾಂಡಮ್ ಸಬ್ಸ್ಕ್ರೈಬರು ನಮ್ಮ ಕಮೆಂಟ್ ಸೆಕ್ಷನಲ್ಲಿ ಬಂದ್ಬಿಟ್ಟು ತಿಳಿಸ್ಕೊಟ್ಟಿದ್ದ. ಮತ್ತು ನನಗೆ ಈ ಫ್ಯಾಕ್ಟ್ ತುಂಬಾ ಪರ್ಸ್ನಲಿ ಇಷ್ಟ ಆಯಿತು, ಇದರಿಂದ ಅವ್ರ ಫ್ಯಾಕ್ಟ್ನ ಪಿಕ್ ಮಾಡಿದೆ. ಏನಪ್ಪ ಕಮೆಂಟ್ ಹಾಕಿದ್ರ ಅಂತ ನೀವೇ ನೋಡ್ಬೋದು, ಗಿಲ್ಡ್ ಟೋಕನ್ಸ್ ಆ್ಯಂಡ್ ಡೈಮಂಡ್ ಎಕ್ಸ್ಚೇಂಜ್ ಮಾಡಿದರೆ 1 MP40 ಸ್ಕಿನ್ನು ಗ್ರೀನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕ್ರಿಯೇಟ್ ಬರುತ್ತೆ, ಆದರೆ ಅದ್ರ ಮೇಲೆ ಕ್ಲಿಯರ್ ಆಗಿ ಅಬ್ಸರ್ವ್ ಮಾಡಿದ್ರೆ 2019 ಅಂತ ಇದೆ.
ರೀಸನ್ ಏನು ಅಂತ ಹೇಳಿ ಬ್ರೋ ಅಂತ ಹೇಳಿದಾರೆ ಗೈಸ್. ಓಕೆನಾ, ಅಂದ್ರೆ ನಮ್ಮ ಅಭಿಯವ್ರು ಏನಪ್ಪ ಹೇಳಿದ್ರ ಅಂತ ಕೇಳ್ಬೋದು. ವಾಲ್ಟ್ ನಲ್ಲಿ ಹೋಗ್ಬಿಟ್ಟು ಏನಪ್ಪ ನಾವು ಅದರ್ಸ್ ನಲ್ಲಿ ಹೋಗ್ಬಿಟ್ಟು ಎಕ್ಸ್ಚೇಂಜ್ ನಲ್ಲಿ ಹೋಗ್ಬಿಟ್ಟು ಗಿಲ್ ಟೋಕನ್ಸ್ ನ ಸೆಲೆಕ್ಟ್ ಮಾಡಿ ಎಕ್ಸ್ಚೇಂಜ್ ಮಾಡ್ಬೇಕಾರೆ ಯಾವುದೋ ಒಂದು ಕ್ರೇಟ್ ಬರುತ್ತೆ ಅಂತ ಗನ್ನಿಂದ MP40 ಲೂಟ್ ಕ್ರೇಟ್ನ ನೋಡ್ಬೋದು. ಇದೆ ಅದು ಗ್ರೀನ್ ಕಲರು ಬ್ಲ್ಯಾಕ್ ಕಲರ್ನಲ್ಲಿರೋ ಲೂಟ್ ಕ್ರೇಟ್ ಗೈಸ್. ಓಕೆನಾ, MP40 ಅವ್ರು ಏನಂತ ಹೇಳಿದ್ರು ಅಂದರೆ ಈ ಗನ್ ಸ್ಕಿನ್ ಮೇಲೆ ಬರ್ದಿದ್ದಾರೆ ಅಂತೆ 2019 ಅಂತ. ನಾವು ಕೂಡ ತುಂಬಾ ಹುಡುಕಿದೆ, ಎಲ್ಲಿ ಸಿಗಲಿಲ್ಲ. ಆದರೆ ಲಾಸ್ಟಿಗೆ ಗನ್ನ ಈ ಥರ ತಿರ್ಸಿದಾಗ ನೀವೇ ನೋಡ್ಬೋದು, ನಮ್ಮ ಗರಿನ ಫ್ರೀ ಫೈರ್ದವರು ನೀಟಾಗಿ ಪ್ರಿಂಟ್ ಹೊಡೆದ್ಬಿಟ್ಟಿದ್ದಾರೆ ಈ ಗನ್ ಸ್ಕಿನ್ ಮೇಲೆ 2019 ಅಂತ ಬೇರೆ ಬರ್ದಿದ್ದಾರೆ ಗೈಸ್. ಓಕೆನಾ, ಇವ್ರು ಕೇಳಿದ ಕ್ವಶನ್ ಏನಪ್ಪ ಅಂದರೆ 2019 ಅಂತ ಈ ಗನ್ ಸ್ಕಿನ್ ಮೇಲೆ ಎದಕ್ಕೆ ಬರ್ದಿದ್ರು ಅಂತ ಕೇಳಿದರು. ಆದರೆ ಗೈಸ್, ಇದನ್ನ ಎಕ್ಸ್ಪ್ಲೇನ್ ಮಾಡೋಕ್ಕಿಂತ ಮುಂಚೆ ನಾನು ನಿಮಗೆ ಇದೇ ಥರ ಇನ್ನೊಂದು ಎಕ್ಸಾಂಪಲ್ನ ತೋರಿಸ್ಬಿಡ್ತೀನಿ ಗೈಸ್. ಓಕೆನಾ, ಇದೇ ಥರನೇ ಸೇಮ್ ಡಿಟ್ಟೋ ಲೂಟ್ ಕ್ರೇಟ್ ಮೇಲೆ ಕೂಡ 2019 ಅಂತಲೇ ಬರ್ದಿದ್ದಾರೆ. ನೋಡ್ಬೋದು ಗೈಸ್, ಆ ಗನ್ ಸ್ಕಿನ್ ಮೇಲೆ 2019 ಅಂತ ಹೆಂಗೆ ಬರ್ದಿದ್ರಲ್ಲ, ಈ ಲೂಟ್ ಕ್ರೇಟ್ ಮೇಲೆ ಕೂಡ 2019 ಅಂತಲೇ ಬರ್ದಿದ್ದಾರೆ. ಎದಕ್ಕೆಪ್ಪ ನಮ್ಮ ಗೇಮ್ನವರು 2019 ಅಂತ ಲೂಟ್ ಕ್ರೇಟು ಮತ್ತು MP40 ಸ್ಕಿನ್ ಕೊಟ್ಟಿದ್ರು ಅಂತ ಕೇಳ್ಬೋದು. ಆ್ಯಕ್ಚುಲ್ ಆಗಿ ಇವೆರಡು ಐಟಮ್ಸು 2019 ನ್ಯೂ ಇಯರ್ದಲ್ಲಿ ಬಂದಿತ್ತು. ಅಂದರೆ ಒಂದು ಟೈಪು ನೆನಪಿಗಾಗಿನೇ ಈ ಲೂಟ್ ಕ್ರೇಟ್ ಮೇಲೆ ಮತ್ತು ಆ ಗನ್ ಸ್ಕಿನ್ ಮೇಲೆ 2019 ಅಂತ ಬರ್ದಿದ್ದಾರೆ ಗೈಸ್. ಓಕೆನಾ, ಮತ್ತು 2019 ಎದಕ್ಕೆ ಬಂತು, 18 ಬರ್ಬೋದಾಗಿತ್ತು, 17 ಬರ್ಬೋದಾಗಿತ್ತು, 20, 21 ಬರ್ಬೋದಾಗಿತ್ತು ಅಂತ ನೀವು ಅನ್ಕೊಂಡಿರ್ತೀರಾ. ಆ್ಯಕ್ಚುಲ್ ಆಗಿ ಆ ಟೈಮ್ನಲ್ಲಿ ನಮ್ಮ ಗೇಮ್ನಲ್ಲಿ ಪರ್ಚೇಸ್ ಮಾಡೋರು ತುಂಬಾ ಜಾಸ್ತಿ ಆಗಿದ್ರು. ಇದರಿಂದ ಯಾವುದಾದ್ರೂ ಒಂದು ಐಟಮ್ ಲಾಂಚ್ ಮಾಡಬೇಕಂತ ನ್ಯೂ ಇಯರ್ದಲ್ಲಿ ಇವೆರಡು ಐಟಮ್ಸ್ನ ಲಾಂಚ್ ಮಾಡಿದ್ರು ಗೈಸ್. ಓಕೆನಾ, ಸೊ ಗೈಸ್ ನಮಗೆ ಡೈರೆಕ್ಟ್ ಆಗಿ ಫ್ಯಾಕ್ಟ್ ನಂಬರ್ 2 ಕಡೆ ಬಂದ್ಬಿಡೋಣ. ಇಲ್ಲಿ ನಮ್ಮ ಫ್ರೀ ಫೈರ್ ಗೇಮ್ನಲ್ಲಿನೇ ಇತ್ತೀಚೆಗೆ ರೇರ್ ಆಗಿರುವಂಥ ಸ್ಕಿನ್ ಯಾವುದಪ್ಪ ಅಂದರೆ ಅದುವೇ ಕ್ರೇಜಿ ಬನ್ನಿ MP40. ಎದಕ್ಕಪ್ಪ ಇತ್ತೀಚೆಗೆ ರೇರ್ ಆಯ್ತಾ ಅಂತ ಕೇಳ್ಬೋದು. ಆ್ಯಕ್ಚುಲಿ ನಮ್ಮ ಅಜ್ಜುಬಾಯಿ ಅವರು ಈ ಗನ್ ಸ್ಕಿನ್ ಬೇಕಂತಲೇ ದಿವಾಲಿ ವಿಸ್ ಇವೆಂಟ್ನಲ್ಲಿ 2 ಲಕ್ಷ ಡೈಮಂಡ್ ಇಟ್ಬಿಟ್ಟಿದ್ರು. ಆದರೆ ಅವರಿಗೆ ಕ್ರೇಜಿ ಬನ್ನಿ MP40 ಗನ್ ಸ್ಕಿನ್ ಸಿಗಲಿಲ್ಲ ಗೈಸ್. ಓಕೆನಾ, ಇದರಿಂದ ಈ ಗನ್ ಇತ್ತೀಚೆಗೆ ರೇರ್ ಆಗಿದೆ. ಇದಕ್ಕಿಂತ ಮುಂಚೆ ಯಾರು ಈ ಗನ್ನ ರೇರ್ ಮಾಡ್ತಿದ್ದಿಲ್ಲ ಗೈಸ್. ಓಕೆನಾ, ಇದೊಂದು ರೀಸನ್ನು ಈ ಗನ್ ಸ್ಕಿನ್ ಎದಕ್ಕೆ ಪಾಪ್ಯುಲರ್ ಆಯ್ತಂದ್ರೆ ನಮ್ಮ ಅಜ್ಜುಬಾಯರ ಪಾಪ್ಯುಲರ್ ಮಾಡಿದ್ದು. ಸೆಕೆಂಡ್ ರೀಸನ್ ಏನಪ್ಪ ಅಂದರೆ ಈ ಗನ್ ಸ್ಕಿನ್ ಇದುವರೆಗೆ ಇನ್ನೂ ಏನಪ್ಪ ಸ್ಟೋರ್ ಸೆಕ್ಷನ್ನಲ್ಲಿ ಅವೈಲೇಬಲ್ ಆಗಿಲ್ಲ ಗೈಸ್. ಆದರೆ ಈ ಗನ್ ಸ್ಕಿನ್ ಹೆಂಗೆ ಬಂತ ಅಂತ ನಿಮಗೆ ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ಆ್ಯಕ್ಚುಲ್ ಆಗಿ ಇದು ಒಂದು ವೆಪನ್ ಟ್ರಯಲಲ್ಲಿ ಬಂದಿತ್ತು. ಬೇಕಿದ್ರೆ ನೀವೇ ನೋಡ್ಬೋದು, ಇವರಿಗೆ ಪರ್ಮನೆಂಟ್ ಆಗಿನೇ ಸಿಕ್ಬಿಡುತ್ತೆ ತುಂಬಾ ಡೈಮಂಡ್ಸ್ ಖರ್ಚು ಮಾಡಾದ್ಮೇಲೆ. ಮತ್ತೆ ಗೈಸ್, ಈ ಗನ್ ಸ್ಕಿನ್ ಇಂಥ ಪರಿ ರೇರ್ ಆಗಿರೋಕ್ಕೆ ಮೂರನೇ ರೀಸನ್ ಏನಪ್ಪ ಅಂದರೆ ಈ ಗನ್ ಸ್ಕಿನ್ನಿಂದ ಅಟ್ರಿಬ್ಯೂಟ್ಸ್ ಗೈಸ್. ಏನಪ್ಪ ಅಂದರೆ ಅದುವೇ ಸಿಂಗಲ್ ಡ್ಯಾಮೇಜು, ಡಬಲ್ ರೇಂಜ್ ಇದೆ. ಡಬಲ್ ರೇಂಜ್ ಇದ್ರೆ ಲಾಂಗ್ ರೇಂಜ್ನಲ್ಲಿ ಕೂಡ 2 ಶಾಟ್ ಹೊಡಿಬೋದು ಗೈಸ್. ಓಕೆನಾ, ಮ್ಯಾಗ್ಜಿನ್ ಮೈನಸ್ ಇದೆ, ಅದನ್ನೆಲ್ಲ ಯಾರು ಕೇರ್ ಮಾಡ್ತಾರೆ ಅಲ್ವಾ. ಇದರಿಂದ ಈ ಗನ್ ಸ್ಕಿನ್ ಇಂಥ ಪರಿ ರೇರು ಇಂಥ ಪರಿ ಪಾಪ್ಯುಲರ್ ಆಗಿದೆ ಗೈಸ್. ಆದರೆ ನಮ್ಮ ಗರಿನ ಫ್ರೀ ಫೈರ್ದವರು ಎದಕ್ಕೆಪ್ಪ ಈ ಗನ್ ಸ್ಕಿನ್ನ ಸ್ಟೋರ್ನಲ್ಲಿ ಅವೈಲೇಬಲ್ ಮಾಡಿಲ್ಲ ಅಂತ ನಿಮ್ಗೆ ಕೂಡ ಸಣ್ಣ ಡೌಟ್ ಅಂತ ಇದ್ದೇ ಇರುತ್ತೆ. ನಮ್ಮ ಗೇಮ್ನವರು ಇದನ್ನು ಬೇಕಂತಲೇ ಹಿಂಗೆ ಮಾಡಿದ್ದಾರೆ ಗೈಸ್. ಯಾಕಂದರೆ ಇದಕ್ಕಿಂತ ಮುಂಚೆ ಈ ಗನ್ ಸ್ಕಿನ್ ಇನ್ನೂ ಸ್ಟೋರ್ನಲ್ಲಿ ಬಂದಿದ್ದಿಲ್ಲ. ಅದಾದಮೇಲೆ ಅಜ್ಜುಬಾಯ್ ಬಂದಾದಮೇಲೆ ಈ ಗನ್ ಸ್ಕಿನ್ ಇನ್ನೂ ಸೋಪ್ ಏನಪ್ಪ ರೇರ್ ಮಾಡಿ ಇಟ್ಟುಬಿಟ್ಟ. ಇದರಿಂದ ನಮ್ಮ ಗರಿನ ಫ್ರೀ ಫೈರ್ದವ್ರು ಇವಾಗ ಗೊತ್ತಾಯಿದೆ ಈ ಗನ್ ಸ್ಕಿನ್ ತುಂಬಾ ರೇರು, ಈ ಗನ್ ಸ್ಕಿನ್ನಲ್ಲಿ ಸ್ಟೋರ್ನಲ್ಲಿ ಬಿಡಬಾರ್ದು, ಮತ್ತು ಇದೇ ಥರ ಐಪ್ನ ಕ್ರಿಯೇಟ್ ಮಾಡಿರ್ಬೇಕಂತಲೇ ಈ ಗನ್ ಸ್ಕಿನ್ನ ಬೇಕಂತಲೇ ಸ್ಟೋರ್ನಲ್ಲಿ ಬಿಟ್ಟಿಲ್ಲ ಗೈಸ್. ಓಕೆನಾ, ನನಗೆ ಅನಿಸಿದ ಮಟ್ಟಿಗೆ ನಾನು ಹೇಳಿದ್ದು ನೀವು ಅರ್ಥ ಮಾಡ್ಕೊಳ್ಳಿರಿ ಅಂತ ಅಂದ್ಕೊಂಡಿನಿ. ಅರ್ಥ ಆಗಿಲ್ಲಾಂದರೆ ಬೇಕಿದ್ರೆ ಮತ್ತೆ ನೋಡಿ. ಸೊ ಗೈಸ್, ನಮಗೆ ಡೈರೆಕ್ಟಾಗಿ ಫ್ಯಾಕ್ಟ್ ನಂಬರ್ 1 ಹೋಗಿನ ಮುಂಚೆ ನೀವು ನಮ್ಮ ಚಾನಲ್ ಇನ್ನು ಹೊಸ ವಿವರಿಸಿದ್ರೆ ಪ್ಲೀಸ್ ಗೈಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಆಲ್ಗೆ ಸೆಟ್ ಮಾಡಿ. ಏನಪ್ಪಾ ಫ್ಯಾಕ್ಟ್ ನಂಬರ್ 1 ಅಂತ ಕೇಳ್ಬೋದು, ಅದುವೇ ನಮ್ಮ ಕ್ಯಾರೆಕ್ಟರು ಸ್ವೇರ್ ಕ್ಯಾರೆಕ್ಟರ್ ಗೈಸ್. ಓಕೆನಾ, ಈ ಕ್ಯಾರೆಕ್ಟರ್ ಬಗ್ಗೆ ಜಾಸ್ತಿ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ ಅಂತ ಹೇಳಿದ್ದೆ. ಎದಕ್ಕಪ್ಪ ಹಂಗೆ ಹೇಳಿದ್ ನಾನು ಕೇಳ್ಬೋದು, ಆ್ಯಕ್ಚುಲಾಗಿ ಗೈಸ್ ಈ ಕ್ಯಾರೆಕ್ಟರ್ ಅಡ್ವಾನ್ಸ್ ಸರ್ವರ್ದಲ್ಲಿ 9 ಮಂತ್ಸ್ ಆಗೋನೇ ಬಂದಿತ್ತು ಗೈಸ್. ಓಕೆನಾ, ಮತ್ತು ಈ ಕ್ಯಾರೆಕ್ಟರ್ ಬಗ್ಗೆ ಅಜ್ಜುಬಾಯ್ ಆಗಿರ್ಬೋದು, ಅನ್ಗ್ರಾಜುಯೇಟ್ ಗೇಮರ್ ಆಗಿರ್ಬೋದು, ಇದೇ ರೀತಿ ದೊಡ್ಡ ದೊಡ್ಡ ಕ್ರಿಯೇಟರ್ಸ್ ಎಲ್ಲರೂ ಅಡ್ವಾನ್ಸ್ ಸರ್ವರ್ದಲ್ಲಿ ವಿಡಿಯೋ ಮಾಡಿಬಿಟ್ಟು ನಮ್ಮ ಇಂಡಿಯನ್ ಸರ್ವರ್ದಲ್ಲಿ ಈ ಕ್ಯಾರೆಕ್ಟರ್ ಬರ್ತದೆ ಅಂತ ಹೇಳಿದರು. ನೀವೇ ನೋಡ್ಬೋದು ಆ ಕ್ಯಾರೆಕ್ಟರ್ ಬಗ್ಗೆ ಇದುವರೆಗೆ ನಮ್ಮ ಗರಿನ ಫ್ರೀ ಫೈರ್ದವ್ರು ತಲೆನೇ ಕೆಡ್ಸೋಂಡಿಲ್ಲ, ಮತ್ತು ಆ ಕ್ಯಾರೆಕ್ಟರ್ ನಮ್ಮ ಗೇಮ್ನಲ್ಲಿ ಇನ್ನೂ ಬಂದಿಲ್ಲ ಗೈಸ್. ಎದಕ್ಕೆಪ್ಪ ಹಿಂಗಾಯ್ತು ಅಂತ ನಾನು ನಿಮಗೆ ಫಸ್ಟ್ ತಿಳಿಸ್ಕೊಟ್ಬಿಡ್ನು. ಎದಕ್ಕಂದ್ರೆ ಗೈಸ್, ಈ ಕ್ಯಾರೆಕ್ಟರ್ದು ಸ್ಕಿಲ್ಸು ಆ ರೇಂಜ್ ಏನು ಓವರ್ ಪವರ್ ಇಲ್ಲ, ನಮ್ಮ 50 HP ತೆಗೆದುಬಿಟ್ಟು ಎನಿಮಿಗೆ ಡ್ಯಾಮೇಜ್ ಕೊಡುತ್ತೆ ಗೈಸ್. ಓಕೆನಾ, ಅಂದರೆ ಈ ಕ್ಯಾರೆಕ್ಟರ್ ಸ್ಕಿಲ್ಲು ಆ್ಯಕ್ಟಿವ್ ಕ್ಯಾರೆಕ್ಟರ್ ಸ್ಕಿಲ್ ಅಂತಲೇ ಹೇಳ್ಬೋದು. ಮತ್ತು ಹಿಂಗೇನಂತ ನಮ್ಮ ಫ್ರೀ ಫೈರ್ ಗೇಮ್ನವರು ಈ ಕ್ಯಾರೆಕ್ಟರ್ನ ಲಾಂಚ್ ಮಾಡೋದೇ ಇಲ್ಲ ಅಂತ ಯಾವುದೇ ರೀತಿ ಅರ್ಥ ಇಲ್ಲ. ಇದೇ ಥರನೇ ಸಾಕಷ್ಟು ಕ್ಯಾರೆಕ್ಟರ್ ನಮ್ಮ ಗೇಮ್ನಲ್ಲಿ ಇನ್ನೂ ಲಾಂಚ್ ಆಗಿಲ್ಲ ಗೈಸ್. ಓಕೆನಾ, ನೀವೇ ನೋಡ್ಬೋದು ಇವೇ ಕ್ಯಾರೆಕ್ಟರ್ಸ್ ಅವೆಲ್ಲವೂ. ಈ ಕ್ಯಾರೆಕ್ಟರ್ಸ್ಗೆ ಇನ್ನೂ ಹೆಸರು ಕೂಡ ಕೊಟ್ಟಿದ್ದಿಲ್ಲ, ಫೇಸ್ ರಿವೀಲ್ ಕೂಡ ಮಾಡಿಲ್ಲ ಗೈಸ್. ಓಕೆನಾ, ಈ ಥರದ ಎಲ್ಲ ಕ್ಯಾರೆಕ್ಟರು ಮತ್ತು ಸ್ನೋವೆಲ್ ಅಂತ ಒಂದು ಯಾವುದೋ ಕ್ಯಾರೆಕ್ಟರ್ ಬರುತ್ತೆ, ಈ ಕ್ಯಾರೆಕ್ಟರ್ ಕೂಡ ನಮ್ಮ ಗೇಮ್ನಲ್ಲಿ ಇನ್ನೂ ಬಂದಿಲ್ಲ ಗೈಸ್. ಎದಕ್ಕೆಪ್ಪ ಹಿಂಗಾಯ್ತಂದ್ರೆ ನಮ್ಮ ಗೇಮ್ನಲ್ಲಿ ಸಾಕಷ್ಟು ಕ್ಯಾರೆಕ್ಟರ್ನ ಲಾಂಚ್ ಮಾಡಿಬಿಟ್ಟು ಎಲ್ಲ ಕ್ಯಾರೆಕ್ಟರ್ಗೆ ಅಲ್ಲಿ ರೇಟಿಂಗ್ಸ್ ಕೊಡಿ ಅಂತ ಯೂಟ್ಯೂಬರ್ಸ್ ಕೇಳಿದ್ರು. ಸಾಕಷ್ಟು ಜನ ಸ್ವೇರ್ ಕ್ಯಾರೆಕ್ಟರ್ನ ಎಲ್ಲರು ನೆಗ್ಲೆಕ್ಟ್ ಮಾಡಿಬಿಟ್ಟಿದ್ರು. ಇದರಿಂದ ನಮ್ಮ ಗೇಮ್ನಲ್ಲಿ ಕ್ಯಾರೆಕ್ಟರ್ ಬಂದಿಲ್ಲ, ಬಂದಿದ್ರೂ ಸಹ ಟಾಪ್ ಅಪ್ ಇವೆಂಟ್ನಲ್ಲಿ ಇಲ್ಲಿಕ್ರೆ ಯಾವುದಾದ್ರೂ ಒಂದು ಉದ್ರೆ ಇವೆಂಟ್ನಲ್ಲಿ ಈ ಕ್ಯಾರೆಕ್ಟರ್ನ ಕೊಟ್ಟೆ ಕೊಡ್ತಾರೆ ಗೈಸ್. ಓಕೆನಾ, ಸೊ ಗೈಸ್ ಈ ವಿಡಿಯೋದಲ್ಲಿ ಒಂದು ಇಷ್ಟ ಗೈಸ್. ಶಿವಾಲಿ ನೆಕ್ಸ್ಟ್ ವಿಡಿಯೋ. ಬಾಯ್ 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 ಬಾಯ್.